ಹಲೋ ಫ್ರೆಂಡ್ಸ್, ಟಗರು ಫಾರ್ಮಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ನಿಮಗೆ ಹೊಟ್ಟೆ ಬಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಹೊಟ್ಟೆ ಯಾವ ಥರ ಶೇಖರಣೆ ಮಾಡಿದೀವಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಶೇಂಗಾ ಹೊಟ್ಟೆ ಬಗ್ಗೆ. ಆಲ್ರೆಡಿ ಒಂದು ತೊಡೆ ವೀಡಿಯೋ ಮಾಡೀನಿ ನಾನು ಹೊಟ್ಟೆ ಬಗ್ಗೆ, ತೊಗರಿ ಹೊಟ್ಟೆ ಮತ್ತು ಹುಳಿದು ಮಾಡಿನ. ಬಟ್ ಇವಾಗ ಶೇಂಗಾ ಹೊಟ್ಟೆ ಯಾವ ಥರ ಇಟ್ಟು ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸೈಡ್ ಏನು ಮಾಡೋ ದಂಡಿಗೆ ಹಾಕಿ ಶೇಂಗಾ ಹೊಟ್ಟೆ ಮಸ್ತ್ ಇದೆ. ಟಗರು ಮರಿಗಳಿಗೆ ಮತ್ತು ಮರಿ ಎದುರು ನಡೀತೈತಿ ತಿನ್ನಾಕೆ. ಶೇಖರಣೆ ಮಾಡ್ಕೊಂಡು ಮಸ್ತ್ ಹೊಟ್ಟಿನಿಂದ ಜಾಸ್ತಿ ಡೆವಲಪ್ಮೆಂಟ್ ಮರಿಗಳು ಆಗ್ತಾವೆ. ಇಲ್ಲಿ ನೋಡ್ಬೋದು ಮೊದಲು 6 ವರ್ಷನಿದೆ ಹುಳಿ ಹೊಟ್ಟೆ, ಆ ಸೈಡ ತೊಗರಿ ಹೊಟ್ಟೆ ಫ್ರೆಂಡ್ಸ್. ಅದು ಇದೊಂದು ಸೈಡ್, ಬ್ಯಾಕ್ ಸೈಡ್ ಇನ್ನು ಕಂಪ್ಲೀಟ್ ಆಗಿಲ್ಲ. ಇದು ವರ್ಕ ಈ ಟೈಪ್ ಆಗ್ತೈತೆ ಫ್ರೆಂಡ್ಸ್. ಅದು ಇಲ್ಲೇ ನೋಡ್ಬೋದು ಕಟ್ಟಿಗೆದು, ನಮಗೆ ತಂಪ ಕೂಲಿಂಗ್ ಇರಲಿ ಅಂತೇಳಿ ಆ ಟೈಪ್ ಮಾಡೇವು. ಸೈಡ್ ಇಲ್ಲಿ ಪತ್ರ ಹಾಕೇವು, ಈ ಸೈಡ್ ಈ ಸೈಡ ಇದನ್ನು ಮಾಡಿದೆವು, ತಂಪಿರಲಿ ಅಂತೇಳಿ ಕಟ್ಟಿಗೆದು ಮಾಡೇವು. ಇಲ್ಲಿ ಚಾಪರ್ ನೋಡ್ಬೋದು, ಅದು ಇದ್ರ ಬಗ್ಗೆನೂ ಒಂದು ಸಪ್ರೇಟಾಗಿ ವಿಡಿಯೋ ಮಾಡೋಕೆ ಚಾಪರ್ ಬಗ್ಗೆ. ಇಲ್ಲಿ ಲಕ್ಷ್ಮೀ ಫೋಟೋ ಇದೆ ದೇವ್ರದ, ಮೇನ್ ಲಕ್ಷ್ಮೀದೇ ಬೇಕೇ ದೇವ್ರ. ಇಲ್ಲಿ ಔಟ್ ಗೋಯಿಂಗ್ ಐತಿ, ಹೊರಗಡೆ ವಾಕ್ ಇದೆ. ಇಲ್ಲಿ ಒಂದು ಶೆಟರ್ ಐತೆ, ಅದ್ರ ಬಾಜುಕ ಒಂದು ದೊಡ್ಡದು ಮತ್ತೆ ಸೆಟ್ ಮಾಡತ್ತು. ಹಳಿ ವಿಡಿಯೋದಾಗೆಲ್ಲ ತೋರಿಸಿರ್ಬೇಕು, ಅದನ್ನ ಪೆಂಡಿಂಗ್ ಉಳಿಸೋ ಕೆಲಸ. ಸ್ವಲ್ಪ ಹೊಲದಾಗ ಜಾಸ್ತಿ ಕೆಲಸ ಇದ್ದ ಕಾರಣ ಅವನ್ನೆಲ್ಲ ಪೆಂಡಿಂಗ್ ಇಟ್ಟವು. ಇನ್ನು ಬ್ಯಾಸಿಗೆ ಕಾಲ ಮತ್ತಲ್ಲ ಫ್ರೀ ಇದ್ದಾಗ ಅದನ್ನೆಲ್ಲ ವರ್ಕ್ ಮಾಡ್ಕೋತೀವಿ. ಸೊ ನೋಡ್ಬೋದು ಫ್ರೆಂಡ್ಸ್, ಇದೆಲ್ಲ ಹೊಟ್ಟೆ ಈ ಥರ ಶೇಖರಣೆ ಮಾಡಿದ್ವಿ. ಇದಕ್ಕೆ ಮ್ಯಾಲೆ ಉಪ್ಪು ಹಾಕಿ ಹಾಕಿ ಶೇಖರಣೆ ಮಾಡೇವು. ಅಂದರೆ ಗೊರ್ಲಿಗಿರಲಿ ಹತ್ತು ಅಂತ ಅಂತಾರಲ್ಲ, ಹತ್ತಬಾರ್ದಂತೇಳಿ ಮ್ಯಾಲೆಲ್ಲ ಒಂದು ತರಪ್ ಹಾಕೋದು, ಅದ್ರ ಮ್ಯಾಲೆಲ್ಲ ಉಪ್ಪು ಹೋಗಿದ್ದು, ಆಮೇಲೆ ಅದ್ರ ಮ್ಯಾಲೆ ಹೋಗಿದೆ. ಹಿಂಗೆ ಈ ಟೈಪ್ ಶೇಖರಣೆ ಮಾಡೇವು. ಸೊ ಫ್ರೆಂಡ್ಸ್, ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ದಿಲ್ಲ. ಕೃಷಿ ಚಟುವಟಿಕೆ ಬಗ್ಗೆ ಏನಾದರೂ ವೀಡಿಯೋ ಮಾಡಬೇಕಂತ ಯಾರಿಗಾದರೂ ಇಷ್ಟ ಇದ್ದರೆ ನಿಮ್ಗೆ ತೆಳಗಡೆ ಕಮೆಂಟ್ ಮಾಡಿರಿ. ನಾವು ನೆಕ್ಸ್ಟ್ ಟೈಮ್ ಟ್ರ್ಯಾಕ್ಟರ್ ಬಗ್ಗೆ ಆದರೆ ಇದ್ರ ಬಗ್ಗೆ ವೀಡಿಯೋ ಮಾಡ್ತೀವಿ. ಹೊಲದಾಗ ಯಾವ ಥರ ಇದನ್ನು ಮಾಡೋದು, ಬೆಳೆ ಮಾಡೋದು, ಮತ್ತು ಅದ್ರ ಬಗ್ಗೆ ಚೂರು ನಮ್ಗೆ ಎಷ್ಟು ಜ್ಞಾನ ಐತೆ ಅಷ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ತೆಳಗೆ ಕಮೆಂಟ್ ಮಾಡಿರಿ. ಕಮೆಂಟ್ ಜಾಸ್ತಿ ಬಂದು ಅಂದರೆ ವೀಡಿಯೋ ಮಾಡೋಕ್ಕೆ ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತೈತೆ. ಹಾಗೆ ಲೈಕ್ ಕೂಡ ಮಾಡಿರಿ ಜಾಸ್ತಿ. 1000 ಸಬ್ಸ್ಕ್ರೈಬರ್ ಆಗೈತಿ, ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರಿಗೂ. ನಾವು ಕೂಡ 1000 ಫ್ಯಾಮಿಲಿ ಮೆಂಬರ್ಸ್ ಎಲ್ಲ 1000 ಆಗಿದಾವೀಗ. 1000 ಜನ ನಮ್ಮ ಚಾನಲ್ಗೆ ಚಂದದಾರಾದಂಗೆ ಆಗಿದೆ ಫ್ರೆಂಡ್ಸ್. ಇದೇ ಥರ ಹಂಗೆ ಚಾನಲ್ ಬೆಳೀಲಿ, ನಿಮ್ಮ ಸಪೋರ್ಟ್ ಇರಲಿ. ನಾವು ಇದೇ ಥರ ನಿಮ್ಗೆ ಹೊಸ ವೀಡಿಯೋಗಳನ್ನು ತೆಗೆದುಕೊಂಡು ಬರ್ತೀವಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ವೀಡಿಯೋ ಸಲುವಾಗಿ ನೀವು ನಮ್ಮ ಏನು ಮಾಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಜಾಸ್ತಿ ಇಂಟ್ರೆಸ್ಟಿಂಗ್, ನಿಮಗೂ ಹೆಲ್ಪ್ ಆಗಬೇಕು, ನಮಗೂ ಒಂಥರ ಎಜುಕೇಷನ್ ಜಾಸ್ತಿ ಆದಂಗೆ ಆಗುತ್ತೆ ಫ್ರೆಂಡ್ಸ್. ಸೊ ಮತ್ತು ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕಂತ ಕಮೆಂಟ್ ಮಾಡಿರಿ, ಮಾಡ್ತೀವಿ. ಮತ್ತು ನೆಕ್ಸ್ಟ್ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಸೊ ಧನ್ಯವಾದಗಳು ಫ್ರೆಂಡ್ಸ್.